ಹಿಡಿದಿರುವ ಶಿವನು, ಉರಿವ ಬೆಂಕಿಯನೆ ಕಣ್ಣಲ್ಲಿಟ್ಟಿರುವ ಭವನು, ವೇಷ ಬಂದಾಗ ದೋಷ ಬಂದಾಗ ವೈರಿ ಕಂಡಾಗ ಸ್ಪಂದಿಸಿದ್ದಾಗ ಮಾನು ಭೂಮಿ ಹಿಡಿದು ಹೋದಂತೆ ನಂದ ಶತ್ರು ನಾಶವಾದಂತೆ ಸತ್ಯಂ ಶಿವಂ ಸುಂದರಂ. ಜಗತ್ತಿಗೆ ಒಬ್ಬನೇ ಅಧಿಪತಿ ಆಗಿರ್ಬೇಕು ಪಾಟಿ, ಅದು ನಾನೇ ಆಗಿರ್ಬೇಕು. ನಾನು ಯಾರು? ಕೊಲೆ ಸುಲಿಗೆ ಕಳ್ಳತನ ಮಾಡಿ ಒಂದು ಅಮಾನುಷ್ಕ ವ್ಯಕ್ತಿಯನ್ನು ಉಪ್ಪರಿಗೆ ಮೇಲೆ ಕುಂದಿರಿಸುವುದು ನನಗೆ ಇಷ್ಟವಿಲ್ಲ. ಸಮಾಜ ದ್ರೋಹಿ ಕೆಲಸ ನಾನು ಏಕೆ ಮಾಡುತ್ತಿರುವೆ ಗೊತ್ತಾ? ನನ್ನ ಮಾತಾಪಿತರ ಕೊಂದ ಕೋಣಗಳಾಸಿ ಮಾಂಸದ ನೆತ್ತರ ಕುಡಿದು 15 ವರ್ಷಗಳಿಂದ ಈ ಅಗ್ನಿದೇವನ ಹೊಟ್ಟೆಯಲ್ಲಿ ದಗದಗಲಿ ಉರಿಯುತ್ತಿರುವ ಸೇಡಿನ ಚಂಡ ನಂದಿದಾಗಲೇ ನನ್ನ ದೇಹಕ್ಕೆ ಶಾಂತಿ, ನಾನು ಮಾಡಿದ ಶಪಥ ಪೂರ್ಣಗೊಂಡು ನನ್ನ ಗುರಿ ಮುಟ್ಟಬೇಕಾದರೆ ಆ ದೇಸಾಯಿ ಗೌಡ ಹೇಳಿದಂತೆ ನಟಿಸಿ ಅವನಿಂದಲೇ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದ ದುಷ್ಟ ಯಾರೆಂದು ಪತ್ತೆ ಹಚ್ಚಿ ಆ ಗೋಮುಖ ವ್ಯಾಘ್ರಗಳನ್ನು ಹರಿದು ತಿನ್ನುವುದೇ ನನ್ನ ಬಲವಾದ ಛಲ. ಹಲೋ ಹಲೋ, ಅಗ್ನಿದೇವರ? ಯಸ್ ಅಗ್ನಿದೇವ್. ಸ್ಟೇಟ್ ಬ್ಯಾಂಕ್ ಇಂದ ನಿನ್ನ ತಂದೆ ತಾಯಿ ಕೊಲೆ ಮಾಡಿದ ಗುಂಪಿನಲ್ಲೊಬ್ಬನಾದ ಕೊತ್ವಾಲ್ 3 ಲಕ್ಷ ರೂಪಾಯಿ ಸೂಟ್ಕೇಸ್ ತುಂಬಿಕೊಂಡು ತಿರುಮಲ ಹೋಟೆಲ್ ಕಡೆ ಹೊರಟಿದ್ದಾನೆ. ಬೇಗ ಅವನು ನೀನು ಫಿನಿಶ್ ಮಾಡಿ ಅಣ್ಣ ತೆಗೆದುಕೊಂಡು ಅಯೋಧ್ಯೆ ಹೋಟೆಲ್ಗೆ ಬಾ. ಅವನು ನೋಡುವುದಕ್ಕೆ ಯಾವ ತರಹ ಉಡುಪನ್ನು ಧರಿಸಿದ್ದಾನೆ? ಬ್ಲಾಕ್ ಶರ್ಟ್ ಪ್ಯಾಂಟ್ ವೈಟ್. ಓಕೆ ಓಕೆ. ಕೊತ್ವಾಲ್ ಕೊತ್ವಾಲ್ ಎಂದು ಹೆಸರಿಟ್ಟುಕೊಂಡು ಈ ಸೃಷ್ಟಿಯನ್ನೇ ಚಿತ್ರ ವಿಚಿತ್ರ ಮಾಡಬೇಕೆಂದು ಕಲ್ಲಿನ ಕೋಟೆ ಒಳಗೆ ಕುಳಿತು ನೀನಾಡಿಸುತ್ತಿರುವ ಈ ಆಟದಲ್ಲಿ ನಾನೊಬ್ಬ ಕಳನಾಯಕನಾಗಿ ಬಂದು ನಿನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಅವಧೂತ ಅಗ್ನಿದೇವನೇ ಅಲ್ಲ. ಹೇ ಸ್ಟಾಪ್ ಇಟ್. ಯಾರೋ ನೀನು? ಯಾರೋ ನೀನು? ಮುಗೀತು ಮಗನೇ ನಿನ್ನ ಕತೆ. ಈ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿ ಹಿಡಿದು ಪುಡಿ ಪುಡಿ ಮಾಡ ಚುಕ್ಕಿಯನ್ನೇ ಚೆದರಿಸಬಲ್ಲೆ, ರಣರಂಗದಲ್ಲಿ ವಿಜಯದ ಬಾವುಟವನ್ನೇ ಹಾರಿಸಬಲ್ಲೆ ಒಂದು ಹಾಗ ಇಂಥವರ ಗತಿ? ನನಗೆ ಕರುಣೆ ಬಂದರೆ ಹಾಲು ಕುಡಿಯುವ ಹಸಬೂಸು, ನನ್ನ ಕಣ್ಣು ತಪ್ಪಿಸಲು ಪ್ರಯತ್ನಿಸಿದರೆ ಸಿಡಿದ ಸುನಾಮಿಯಂತೆ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾಪಿತರ ಸುಟ್ಟುಕೊಂಡು ಸತ್ತ ನೆನಪು ನನಗೆ ಬಂದರೆ ಕೆರಳಿತ ವೀರಕೇಸರಿಯಂತೆ ಇಲ್ಲಿ ಹೊಕ್ಕ ಪುಂಡಹುಲಿಯಂತೆ ನಾನಾಗವೆ. Hey
ಹಳ್ಳಿಯಿಂದ ದಿಲ್ಲಿಯವರೆಗೆ, ದಿಲ್ಲಿಯಿಂದ ಹಳ್ಳಿಯವರೆಗೆ ಈ ದೇಸಾಯಿ ಗೌಡರನ್ನು ಕಣ್ಣು ಮಿಟುಕಿಸಿ ಹೊರಳಿ ನೋಡುವ ದರ್ಪದ ಕುನ್ನಿಗಳು ಇನ್ನು ಯಾರು ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ. ಹೋಗೇನಾದರೂ ಹುಟ್ಟಿದ್ದೆ ನಿಜವಾದರೆ ಅವರನ್ನು ಎತ್ತಿ ಯಮನ ದರ್ಶನಕ್ಕೆ ಕಳಿಸುವುದೇ ಈ ದೇಸಾಯಿ ಗೌಡರ ಧರ್ಮದ ಗುರಿಯ. ಅದರಂತೆ ಅದರಂತೆ ನನಗೆ ಎದುರು ಹೋಗಿ ನಿಂತ ಆ ಬಡ ಭಿಕಾರಿ ಸತ್ಯವಂತನ ತಮ್ಮ ಚಮದಾಗ್ನಿಗೆ ತಕ್ಕ ಪಾಠ ಕಲಿಸಬೇಕಾದರೆ ನಾಳೆ ಯುಗಾದಿ ಅಮಾವಾಸ್ಯೆಯ ದಿನ ಬೆಟ್ಟದ ತುತ್ತ ತುದಿಯ ಮೇಲಿರುವ ಆ ಮರಡಿ ಗುಡಿ ಹನುಮಪ್ಪನ ದರ್ಶನಕ್ಕೆಂದು ಬರುವ ಓ ಜಮದಗ್ನಿ ಅತ್ತಿಗೆ ಶಬರಿಯ ಮೇಲೆ ನನ್ನ ಬಲತ್ಕಾರದ ಬಲೆಯನ್ನು ಬೀಸಿ ನನ್ನ ಕಾಮದ ದಾಹವನ್ನು ತೀರಿಸಿಕೊಳ್ಳುವುದೇ ನನ್ನ ಅಚಲ ನಿರ್ಧಾರ. ಜಮದಗ್ನಿ ಶಬರಿ, ನಿನಗೋಸ್ಕರ ಈ ಊರಿನಲ್ಲಿ ಅಷ್ಟೇ ಅಲ್ಲ ಶಬರಿ, ಈ ನಾಡಿನಲ್ಲಿ ರಕ್ತದ ಕಾಲುವೆ ಹರಿದರೂ ಚಿಂತೆಯಿಲ್ಲ. ಬಟ್ ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುತ್ತ ನೆಟ್ಟು ನಿನ್ನ ಶೀಲ ಹರಣ ಮಾಡಿ ನಿನ್ನನ್ನು ನನ್ನ ಅರಮನೆಯ ಸೂಳೆಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಚಲ ತೊಟ್ಟ ಚಲಗಾರ ದೇಸಾಯಿ ಗೌಡನೇ ಅಲ್ಲ. No.